ಜಿಲ್ಲೆ ಸಾಗರ ತಾಲೂಕು ಕಲ್ಮನೆ ಪಂಚಾಯಿತಿಯ ಕಲ್ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಅಕೇಶ ಗಿಡನ ಅಕ್ರಮವಾಗಿ ಕಡತಲೆ ಮಾಡಿ ಅದರಲ್ಲಿ ಸರ ನಂಬರ್ 124 124 ಅದರಲ್ಲಿ ಕಡತಲೆ ಮಾಡಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ. ಇದಕ್ಕೆ ಎಲ್ಲ ಅಧಿಕಾರಿಗಳು ಸಹ ಕೈ ಜೋಡಿಸಿ ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲದೆ ಸರ್ ಸರ್ ಇಲ್ಲಿ ಒಂದು ನಿಮಿಷ ಏನಾಗಿದೆ ಅಂದರೆ ಆ ಶಾಲೆಯಲ್ಲಿ ಬಂದಂಥ ಹಣಕಾಸು ಏನಿದೆ ಅದು ಎಷ್ಟು ಬಂದಿದೆ ಏನೂ ಗೊತ್ತಿಲ್ಲ. ಹಣಕಾಸನ್ನು ತಗೊಂಡೋಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಡಬೇಕಾಗಿದ್ದಂಥ ದುಡ್ಡನ್ನು ತಗೊಂಡೋಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಇಟ್ಟುಕೊಂಡು ಈ ಅವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದು ಇದು ಸಾರ್ವಜನಿಕ ಬದುಕಲ್ಲಿ ಎದ್ದು ಕಾಣ್ತಾ ಇದೆ ಸರ್. ಇದು ಇದಕ್ಕೆ ಸಂಬಂಧಪಟ್ಟಂಥ ಈ ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಈ ಶಾಲೆ ಅಕ್ರಮವನ್ನು ಮನಗಂಡು ತಕ್ಷಣದಲ್ಲಿ ಈ ಶಾಲೆಯ ಅಕ್ರಮ ನಡೆದಿರ್ತಕ್ಕಂಥದ್ದನ್ನ ಸರ್ಕಾರದ ಮಟ್ಟದಲ್ಲಿ ಸರಿಯಾಗಿ ತನಿಖೆ ನಡೆಸಿ ನಮ್ಮ ಕಲ್ಮನೆ ಶಾಲೆಯನ್ನು ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡಿ ಮಕ್ಕಳನ್ನು ಒಂದು ಒಳ್ಳೆ ಮಟ್ಟದಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೇಕಂತ ಅವರಲ್ಲಿ ತಮ್ಮ ಸವಿನಯ ಪ್ರಾರ್ಥನೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಲ್ಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಲ್ಮನೆ ಇಲ್ಲಿ ಸುಮಾರು 2019 ಅಕೇಶ ಮರನ ಕಡತಲೆ ಮಾಡಿದರೆ ಇದನ್ನು ಯಾವುದೇ ಟೆಂಡರ್ ಮಾಡದೆ ಇಲಾಖೆ ಪರ್ಮಿಷನ್ ತಗೊಳ್ಳದೆ ಆಮೇಲೆ ಗ್ರಾಮಸ್ಥರು ನಾವು ಅಬ್ಜೆಕ್ಷನ್ ಮಾಡಲು ಕೂಡ ನಮ್ಮ ಗಮನಕ್ಕೂ ತರದೆ ಏಕಾಏಕಿಯಾಗಿ ಅಧ್ಯಕ್ಷರು ಮತ್ತು ಹೆಚ್ ಎಂ ಮೂದಪ್ಪ ಸರ್ರು ಮತ್ತು ಕಾಂಟ್ರಾಕ್ಟು ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರೀಗ ಅವರೇ ಕಾಂಟ್ರಾಕ್ಟ್ ಮಾಡಿ ಮೊನೋಪೊಲಿ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಇದನ್ನು ನಾವು ಗ್ರಾಮ ಸಭೆಯ ನಿರ್ಣಯವನ್ನು ಕೂಡ ಮಾಡಿದ್ವಿ. ತನಿಖೆ ಆಗಬೇಕು, ಎ ಸಿ ಬಿ ತನಿಖೆ ಆಗಬೇಕು, ತನಿಖೆಯಿಂದ ಇದನ್ನ ಶಾಲೆ ನ್ಯಾಯ ಕೊಡಿಸ್ಬೇಕು ಅಂತ ಅನೇಕ ಹೋರಾಟ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳೆಲ್ಲ ಸೇರಿ ಬಿ ಓ ಮೇಡಮ್ ಸೇರಿ ಇದನ್ನು ಮುಚ್ಚಾಕಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದು ದಯವಿಟ್ಟು ಕಲ್ಮನೆ ಶಾಲೆಗೆ ನ್ಯಾಯ ಸಿಗಬೇಕು. ಈ ಮಕ್ಕಳು ಬಡವ್ರ ಮಕ್ಕಳು ಓದ್ತಿದ್ದಾರೆ, ಶಾಲೆಗೆ ಆ ದುಡ್ಡು ಏನಿದೆ ನ್ಯಾಯಯುತವಾಗಿ ಇಲಾಖೆ ಪರ್ಮಿಷನ್ ತಗೊಂಡು ಇಲಾಖೆಯಿಂದ ಅದನ್ನು ತನಿಖೆಯಾಗಿ ಈ ಶಾಲೆಗೆ ಮತ್ತು ಈ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಮತ್ತು ಇಲ್ಲಿ ಈ ಜಾಗನ ಕೂಡ ಇದು 3 ಎಕರೆ ಖಾತೆ ಇದೆ, ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಮುಂದಿನ ದಿನಗಳು ಆಗಬೇಕು. ಈ ನ್ಯಾಯ ಸಿಗದೆ ಹೋದ ಮುಂದಿನ ಹೋರಾಟ ಕೂಡ ಖಂಡಿತ ಮತ್ತೆ ಹೋರಾಟ ಶುರು ಮಾಡ್ತೀವಿ ನಾವು. ಇಲಾಖೆಯವರು ಇಲಾಖೆ ಅಧಿಕಾರಿಗಳು ಇನ್ನು ಮುಚ್ಚಾಕೋ ಪ್ರಯತ್ನದಲ್ಲಿ ಮುಂದುವಾಗಿ ಸಾಕ್ತಿದ್ದಾರೆ. ಇದ್ರ ಬಿ ಓ ಹೆಚ್ ಎಂ ಮತ್ತು ಅಧ್ಯಕ್ಷರು ಮತ್ತು ಯಾರು ಟೆಂಡರ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು. ತಗೊಳ್ಳದೆ ಹೋದಲ್ಲಿ ನಾವು ಮುಂದೆ ಹೋರಾಟ ಅನಿವಾರ್ಯ. ಈ ಕಲ್ಮನೆ ಶಾಲೆಗೆ ಸಂಬಂಧಪಟ್ಟ ದಾಖಲೆಯನ್ನು ತನಿಖಾಧಿಕಾರಿಗಳ ಜೊತೆಗೆ ನಾವು ಕೇಳಿದಾಗ ಆ ದಾಖಲೆಗಳನ್ನು ಯಾವುದೇ ಸ್ಪಷ್ಟನೆ ಇಲ್ಲ ಅಂತ ನಾನು ಮಾಹಿತಿ ಹಕ್ಕಲ್ಲಿ ನಾನೇ ಖುದ್ದಾಗಿ ಕೊಟ್ಟಾಗ ಸ್ಪಷ್ಟನೆ ಇಲ್ಲ ಅಂತ ಕೊಡ್ತಾರೆ. ನನಗೆ ಕಾಣುತ್ತೆ ಮೇಲ್ನೋಟಕ್ಕೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಎಲ್ಲ ಸೇರಿ ಶಾಮೀಲಾಗಿ ಈ ಕೇಸನ್ನು ಮುಚ್ಚಾಕಂತ ಪ್ರಯತ್ನ ನಡೆಸಿದ್ದಾರೆ. ದಯವಿಟ್ಟು ಇದು ಮುಚ್ಚಾಕಬಾರ್ದು, ಮುಂದೆ ಉನ್ನತ ಅಧಿಕಾರಿಗಳು ಸೇರಿ ತನಿಖೆ ನಡೆಸಿ ಈ ಶಾಲೆಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. Thank you.
ಸಾಗರ ತಾಲೂಕು ಕಲ್ಮನೆ ಗ್ರಾಮ ಪಂಚಾಯತಿ ಕಲ್ಮನೆ ಶಾಲೆ ಶಾಲೆ ಪಕ್ಕಕ್ಕಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ನಾನು ಆ ಟೈಮಲ್ಲಿ ಅಧ್ಯಕ್ಷ ಆದಾಗ ನಮಗೆ ಮಾಹಿತಿನೂ ಇಲ್ಲದೆ ಜಾಗ ತಂದು ಇಲ್ಲಿ ಕಟ್ಟಿ ಅವರು ಮಾಟ್ರು ಆ ಟೈಮಲ್ಲಿ ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಕಟ್ಟಿಂಗ್ ಆ ಟೈಮಲ್ಲಿ ಅಂತ ಸುಳ್ಳು ಭಾವನೆ ಹೇಳಿ ಈ ಥರ ಮಾಡಿ ಸುರೇಶ್ ಶೆಟ್ಟಿ ಕಾಂಟ್ರಾಕ್ಟು ಮಂಜ್ಞಾತ ಅಧ್ಯಕ್ಷರು ಎಚ್ ಟಿ ಎಮ್ ಸಿ ಅಧ್ಯಕ್ಷರು ಆ ಎಚ್ ಟಿ ಎಮ್ ಸಿ ಕೋರಂ ಬರ್ತಿದೆಯೋ ಇಲ್ಲ ಗೊತ್ತಿಲ್ಲ ನಾನು ಸೆಕ್ರೆಟ್ರಿ ಒಂದು ದಿವಸ ಬಂದು ಕೇಳಿದಾಗ ಇಲ್ಲ ನಮಗೆ ಹರಾಜು ಹಾಕ್ತೀವಿ ಬಹಿರಂಗ ಹರಾಜು ಹಾಕ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದರು ಆ ಮಾಹಿತಿ ಪರಿಕಾರ ಅವ್ರು ಮಾಡಲಿಲ್ಲ ಭಾರಿ ಇದರಲ್ಲಿ ಲೂಟಿಯಾಗಿದೆ ಕಲ್ಮನೆ ಪಂಚಾಯತಿಗೆ ಒಂದು ಮಾಹಿತಿ ಕೊಡಿ ಆ ದುಡ್ಡನ್ನು ಅಭಿವೃದ್ಧಿ ಹಿಂದ್ಗಡೆ ಶಾಲೆ ಮಕ್ಕಳು ಊಟದ್ದು ಶಾಲೆ ಕೊಡಿಸ್ಬೇಕು ಅಂಥೇಳಿ ನನ್ನೊಂದು ತೀರ್ಮಾನ ಇತ್ತು ಆವಾಗ ಕೇಳಿದಾಗ ನಮಗೆ ಯಾವ ಮಾಹಿತಿಯೂ ಕೊಡದೆ ಸಂಪೂರ್ಣ ಲೂಟಿ ಮಾಡಿ ಇಷ್ಟನ್ನ ಲೆಕ್ಕಾಚಾರ ಇವತ್ತಿಗೂ ಕೊಡಲಿಲ್ಲ ಪಂಚಾಯತಿಗೆ ಕೊಡಲಿಲ್ಲ ನಾನು ಇದ್ದಾಗ ಕೊಡಲಿಲ್ಲ ಈಗಲೂ ಕೊಡಲಿಲ್ಲ ಅದರ ಬಗ್ಗೆ ಕೇಳಿದ್ರೆ ಸುಳ್ಳು ಮಾಹಿತಿ ಕೊಡ್ತಾ ಇದೆ ಕಲ್ಮನೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ನಾನು ಶಿಕ್ಷಣ ಸಚಿವರು ಈ ಶಾಲೆಯಲ್ಲಿ ಲೂಟಿಯಾಗಿರ್ತಕ್ಕಂಥ ಅಂಶನ ಸಂಪೂರ್ಣ ಅವರು ಎನ್ಕ್ವೈರಿ ಮಾಡಿ ಈ ಶಾಲೆಯನ್ನು ಉಳಿಸಿ ಬೆಳೆಸ್ಬೇಕು ಅಂತೇಳಿ ಅವ್ರ ಹತ್ರ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಸಾಗರ ತಾಲೂಕು ಏನು ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಅಕೇಶಿಯ ಮರ ಅಕ್ರಮವಾಗಿ ಕಡತಲೇ ಆಗಿದೆ ಅಂತೇಳಿ ಆ ದಿನದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ ಈ ಬಗ್ಗೆ ಅಕ್ರಮ ಆಗಿರುವುದು ನಾನು ಸ್ಥಳಕ್ಕೆ ಬಂದು ಭೇಟಿ ನೋಡಿದಾಗ ಕಂಡು ಬಂದಿರುವ ಸತ್ಯವಾಗ್ತದೆ ಅಲ್ಲದೆ ಈ ಭಾಗದ ಸ್ಥಳೀಯರ ಆಕ್ರೋಶಕ್ಕೆ ಗುರಿಯಾದಂಥ ಶಾಲಾ ಏನು ಈ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರ ಮೇಲೆ ಹಲವು ಸ್ಥಳೀಯರು ಸಹ ತೀವ್ರ ತರದ ಗಂಭೀರವಾದ ಆರೋಪ ಮಾಡಿದ್ದಾರೆ ಅಕ್ರಮದಲ್ಲಿ ಭಾಗಿಯಾದಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಅಂದಿನ ಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧ ಒಳ್ಳೆಯ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಒಂದು ಕಲ್ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದೇ ಅಲ್ಲ ಸಾಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಸಹ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದಿದೆ ದಯಮಾಡಿ ಸಾಗರ ಕ್ಷೇತ್ರದ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತಿ ಎನ್ ಆರ್ ಇ ಜಿ ಹಾಗೂ ಸೋಷಿಯಲ್ ಪಾರ್ಟಿ ಡಿಪಾರ್ಟ್ಮೆಂಟ್ ಅವರು ಏನು ಅಕೇಶ್ಯ ನೆಟ್ಟು ಮುಂದೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕಂತ ಏನು ಚಿಂತನೆ ನಡೆಸಿ ಒಂದು ಯೋಚನೆಯನ್ನು ಮಾಡಿದ್ರು ಈಗ ಬಂದಂಥ ಎಸ್ ಡಿ ಎಂ ಸಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಶಾಲಾ ಮುಖ್ಯ ಶಿಕ್ಷಕರ ಕೆಲವರ ಒಂದು ಸಹಕಾರದಿಂದ ಸರ್ಕಾರಿ ಶಾಲೆಯಲ್ಲಿ ಅಭಿವೃದ್ಧಿ ಆಗೋದನ್ನು ಬಿಟ್ಟು ದುಡ್ಡು ಹೊಡಿತಾ ಬಿದ್ದಾರೆ ಈ ಬಗ್ಗೆ ಸಾಗರ ತಾಲೂಕಿನ ಅಳಿಯರಾದಂತಹ ಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ವರರಲ್ಲಿ ಸಾಮಾಜಿಕ ಹೋರಾಟ ಎಂದು ಓಂಕಾರ ಒಂದು ಮನವಿ ಮಾಡಿಕೊಳ್ತೀನಿ ಈ ರೀತಿಯ ಸರ್ಕಾರಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ದೋಚ್ತಾ ಇರುವಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಶಾಲಾ ಮುಖ್ಯಸ್ಥರು ಹಾಗೂ ಇದರಲ್ಲಿ ನನಗೆ ಅನುಮಾನ ಬರ್ತಾ ಇದೆ ಸಾಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಂಬಾ ಮೇಡಮ್ ಅವರು ಸಹ ಏನು ಈ ಒಂದು ಅಕ್ರಮಗಳಲ್ಲಿ ಭಾಗಿಯಾಗ ಅಧಿಕಾರಿಗಳ ವಿರುದ್ಧ ಎಸ್ ಡಿ ಎಂ ಸಿ ಅಧ್ಯಕ್ಷರ ವಿರುದ್ಧ ಯಾವುದೇ ಕಾನೂನನ್ನು ಕ್ರಮ ಕೈಗೊಳ್ಳದೆ ಸಂಪೂರ್ಣ ವಿಫಲವಾಗಿದ್ದಾರೆ ನನಗೆ ಅನುಮಾನ ಬರ್ತಾ ಇದೆ ಈ ಎಲ್ಲ ಅಕ್ರಮದ ಜಾಲದ ಹಿಂದೆ ಬಿಂಬಾ ಮೇಡಮ್ ಅವರು ಶಾಮೀಲಾಗಬಾರದೆಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಈ ಕೂಡಲೇ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಸಾಗರ ತಾಲೂಕಿನಲ್ಲಿ ಏನು ಸರ್ಕಾರಿ ಶಾಲೆಗಳಲ್ಲಿ ಅಕ್ರಮವಾಗಿ ಮರ ಹಾಗೂ ಪ್ರೇರಣಾ ಉಪಕ್ರಮ ಇಂತಹ ಅನುದಾನಗಳು ಮತ್ತು ಅಕ್ರಮ ಮರದಲ್ಲಿ ಕಡಿತಲೆ ಬಗ್ಗೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಮಾನ್ಯ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಶಾಲೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ಸಾಮಾಜಿಕ ಹೋರಾಟಗಾರರ ಓಂಕಾರ ಮಾನ್ಯ ಶಿಕ್ಷಣ ಸಚಿವರಲ್ಲಿ ಹಾಗೂ ಶಿಕ್ಷಣ ಸಚಿವರ ಆಯುಕ್ತರಲ್ಲಿ ಮನವಿ ಮಾಡಿಕೊಳ್ತೀವಿ.